ಅಲ್ಲ, 100ಕ್ಕೆ 100% ಆಗಲ್ಲ. ಯಾಕಂದ್ರೆ ದೇಶದ ನರೇಂದ್ರ ಮೋದಿಜಿಯವ್ರ ಚುನಾವಣೆ ಇದು, ಯಾವುದೇ ವ್ಯಕ್ತಿದ ಚುನಾವಣೆ ಇಲ್ಲ, ಪಕ್ಷದ ಚುನಾವಣೆ ಇಲ್ಲ, ಜಾತಿ ಚುನಾವಣೆ ಇಲ್ಲ, ನರೇಂದ್ರ ಮೋದಿಜಿಯವ್ರ ಚುನಾವಣೆ ಆಗಿರೋ ಕಾರಣ ಯಾರು ಅವ್ರ ಮುಂದೆ ಯಾರು ನಿಲ್ಲಕ್ಕಾಗಲ್ಲ, ಯಾರು ಆಟ ನಡೆಯಲ್ಲ ನೋಡಿ. ಇಲ್ಲ ರೀ, ಯಾವುದು ಇಲ್ಲ ಇವಾಗ, ಇಲ್ಲ ಯಾವುದು ನಡೀತಲ್ರಿ, ಯಾರ್ದು ನಡೆಯಲ್ಲ, ರಾಮ್ಲೋರ್ದು ನಡೆಯಲ್ಲ, ಇನ್ನೊಬ್ಬರದ್ದು ನಡೆಯಲ್ಲ, ಇನ್ನೊಬ್ಬರದ್ದು ನಡೆಯಲ್ಲ, ಯಾರ್ದು ನಡೆಯಲ್ಲ ರೀ. ದೇಶದಲ್ಲಿದ್ದಂಥ ಜನರು ನರೇಂದ್ರ ಮೋದಿಜಿಯವ್ರು ನೋಡ್ತಾ ಇದ್ದಾರೆ, ನರೇಂದ್ರ ಮೋದಿ ಸಲುವಾಗಿ ದೇಶದಲ್ಲಿದ್ದಂಥ ಜನರು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ನಮ್ಮ ಅಸ್ತಿತ್ವ ಏನಿಲ್ಲ ರೀ, ಒಂದೇ ಒಂದು ಮೋದಿಜಿಯವ್ರ ಫೋಟೋ ಇಟ್ಕೊಂಡು ಅವ್ರು ಮಾಡಿದಂಥ 5 ವರ್ಷದ ಕಾಲ ಈ ದೇಶಕ್ಕೋಸ್ಕರವಾಗಿ ಏನು ಸೇವೆ ಮಾಡಿದ್ರೆ, ಅವರು ಹೇಳಿದಂಥ ಕೆಲಸಗಳು, ಅವ್ರು ಮಾಡಿದಂಥ ಒಳ್ಳೆ ಕೆಲಸಗಳು ಇಟ್ಕೊಂಡು ನಾವು ಮತದಾನವನ್ನು ಮಾಡಕತ್ತೀವಿ. 100% ಮೋದಿಯವ್ರ ಎದುರುಗಡೆ ಯಾರು ಡಿ ಕೆ ಶಿವಕುಮಾರ್ ಕೂಡ ಸ್ವಲ್ಪನಾಗ್ಲಿ ಸ್ವಲ್ಪನಾಗ್ಲಿ ಸ್ವಲ್ಪ ಗೌರವ ಅನ್ನೋದು ಸ್ವಲ್ಪ ಇರಬೇಕಲ್ಲ. ಚುನಾವಣೆ ಬಂದ್ರೆ ಸಾಕು ಲಿಂಗಾಯತರು ಬೇರೆ, ವೀರೇಶ್ ಅವರು ಬೇರೆ ಅಂತೇಳಿ ಚುನಾವಣೆ ಒಂದು ಸಂದರ್ಭದಲ್ಲಿ ನೆನಪಾಗ್ತಾವೆ. ಧರ್ಮ ತಂಟೆಗೆ ಹೋಗಿಕ್ಕೋಸ್ಕರವಾಗಿ ಜೈನ್ ಗುಡಿಗೆ ಕಾಲಕ್ಕದಂಗೆ ಆಗಿದೆ ಅಂತೇಳಿ ಇವತ್ತು ಎಲ್ಲರೂ ತಿರುಗಿ ಬಿದ್ದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷ ನೆಲಕ್ಕಚ್ಚಿಸಿದ್ದಾರೆ. ಇವತ್ತು ಯಾರ್ಯಾರು ಇವತ್ತು ಈ ಲಿಂಗಾಯತ ಧರ್ಮಕ್ಕೋಸ್ಕರವಾಗಿ ಯಾರ್ಯಾರು ಹೋರಾಟವನ್ನು ಮಾಡಿದ್ದಾರೆ, ಯಾರ್ಯಾರು ಇವತ್ತು ಏನು ಹೋರಾಟ ಮಾಡಿದಂಥ ಎಲ್ಲರೂ ಕೂಡ ಮೂಲೆ ಗುಂಪಾಗಿದ್ದಾರೆ. ಧರ್ಮ ತಂಟೆಗೆ ಯಾವತ್ತೂ ಯಾವುದೋ ರಾಜಕಾರಣಿ ಹೋಗಬಾರದು. ಇವರಿಗೆ ಸ್ವಲ್ಪ